ನಮ್ಮೂರ ಪೋಲಿ ಹುಡುಗರು ವೈಯಾರಿ ರಾಮಿಯ ಬಣ್ಣಿಸುವ ರೀತಿ. ರಾಮಿಯ ಸೊಂಟವ ಕಂಡು ಹುಲಿ ಸಹಿತ ಒಂಟಿಗಾಲಲ್ಲಿ ಕೂತು ಅಂಗಲಾಚಿತು. ತಾಯಿಯ ಸ್ತನ ಕೂಡ ನೋಡದ ಹುಂಬರಿಗೆ ಹಿಮಾಲಯ ಕೂಡ ಅಶ್ಲೀಲ. ಇದಕ್ಕೆ ಉತ್ತರ ಪ್ರಕೃತಿಯ ಉದಾರ ಬೆತ್ತಲೆ. ಹೆಣ್ಣು ತರ್ಕಬದ್ಧವಾಗಿ ತನ್ನ ಚಂಚಲತೆಯನ್ನು ವಿವರಿಸಿದರೆ ಗಂಡಿಗೆ ಅಂಜಿಕೆ ಶುರುವಾಗುವುದು. ಕೆಲಸ ಶುರು ಮಾಡ್ಕೊಂಡಿರ್ತಾರೆ. ಬಾಬಾ ಹೋಗಣ ಬಾ. ರುಬು ರುಬು ಚೆನ್ನಾಗ್ ರುಬು. ಯಾಕಣ ಯಾವ್ರು ನಿಂದು ಸುಮಾನ್ ವಾ ನಿನ್ಗೆ ಬಾ ರೈಡ್ ಮಾಡಿಸ್ತೀನಿ ಬಾ. ಲವ್ ಈಟಿಗೆ ಬಂದ್ಬಿಡವನೇ ಕಂಡ ಸರಿಯಾಗಿ ರುಬ್ತಾವ್ರೆ ಇಡ್ಲಿಗೆ ದೋಸೆಗ ಚಟ್ನಿಗೆ. ಯಾವ್ರೋ ನಿಂದು? ನಂದು ಅದೇ ಊರೇ. ಇಬ್ರು ಗಂಡ ಹೆಂಡ್ತಿನ? ಹೌದು. ಓಹ್, ನೆಲಗಾಬಡಿ ಆಡಕ್ಕೆ ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ವಾ? ಅದಕ್ಕೆ ಇವನು ಹಳೆ ಮೆಷಿನ್ ಕಂಡ್ಲ. ಜಾಗ ಅದಕ್ಕೆ ಇಲ್ಲಿ ಬಂದವಿ. ಲವ್ ಲವ್ ಏನೋ ಗನಂದಾರ ಕೆಲಸ ಮಾಡಿದ್ದೀನಿ ಅಂತ ಖುಷಿ ಆಯ್ತದೆ ಕಣ್ಲ. ಇಲ್ಲ ಇಲ್ಲ ಮತ್ತೆ ಈ ಸಿ ನ್ಯೂಸ್ ಚಾನೆಲ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಕ್ಯಾಮ್ರಾ ಇಡಿಯ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಕುನ್ನಿ ವಜ್ರಮುನಿ ತರ ಮಾಡು ಅಂದ್ರೆ ಮುಸುರಿ ಕೃಷ್ಣಮೂರ್ತಿ ತರ ಮುಖ ಮಾಡ್ತೀಯಲ್ಲೋ, ಕೋಪ ಒಳಗಿಂದ ಉಕ್ಕು ಬರ್ಬೇಕು. ಈಗ ನೋಡು ಜ್ವಾಲ ಜ್ವಾಲಾಮುಖಿ ಉಕ್ಕದಂಗ್ ಉಕ್ಕುತ್ತೆ. ಇಟ್ಟು ಬಡಕ್ ನನ್ ಮಕ್ಳ ಅಲ್ಲೇಂದ್ರು ಟಿಕ್ಟಾಕ್ ಮಾಡ್ತಿದ್ದೀರಾ? ಇಲ್ ಬಂದ್ ನೋಡ್ರ ಕಳ್ದೋಯ್ತೀರಾ? ಏನಪ್ಪ ಅಂತ ಕಳ್ದೋಗ ಐಟಮ್? ಸ್ಪೆಷಲ್ ಐಟಮ್ ಮಗನೆ, ವಿಡಿಯೋ ನೋಡಿದ್ಮೇಲೆ ನನಗೂ ಕಳ್ಸು ಅನ್ನು, ಇಟ್ಟು ಬಿಡ್ತೀನಿ ನಿನಗೆ. ತೋರ್ಸಪ್ಪ ನೋಡ್ತೀನಿ. ಹಿಡಿಯೋದ್ ಹಿಡ್ದಿದ್ಯಾ? ಸರಿಯಾಗಿರೋದ್ನ ಹಿಡ್ದಿದ್ಯಾ ಮಗ? ನನ್ಗಂಚೂರು ಕಳ್ಸ. ಲವ್, ನಿನ್ಗಿನ್ನು ಮದ್ವೆನೆ ಆಗಿಲ್ಲ, ಈ ವಿಡಿಯೋ ಇಟ್ಕೊಂಡು ಏನೆಲ್ಲ ಮಾಡ್ತೀಯಾ? ಮಗ ಗೋಡೆ ಇದೆಯಲ್ಲ. ಏನು ಹಿಂಗೆ ಹೇಳ್ಬಿಟ್ರಿ? ಈ ವಿಡಿಯೋನ ಟಿಕ್ಟಾಕಿಗೆ ಅಪ್ಲೋಡ್ ಮಾಡ್ಬಿಟ್ರೆ ಲೈಕ್ಸ್ ಕಮೆಂಟ್ಸ್ ಶೇರ್ಸ್ ಅಂತ ಊರು ಊರಬ್ಬ ಮಾಡ್ಬಿಡ್ತಾರೆ. ತುಂಗೆ ಗಿಡದಾಗಿದ್ ನಮ್ ಹುಡುಗರೆಲ್ಲ ನುಗ್ಗೆ ಬರ್ದಾಗ ಬೆಳಿತಾವ್ರೆ. ವಿಡಿಯೋಗೆ ಹಿಂಗೆ ಇಲ್ಲಿ ಲೈವ್ ನೋಡಿದ್ರೆ ಬೇಗ ಕಳಿಸಣ ಅಣ್ಣ. ಬಾಸು ಅಲ್ಲ, ಅವಾಗಿಂದ ನೋಡ್ತಾನೆ ಇದ್ದೀನಿ, ಕಿಸ ಕಿಸ ಅಂತ ಕಿಸಿತಾ ಇದೀಯಾ? ಅದೇನದು? ಏ, ವಾಟ್ಸಪ್ ಅಲ್ಲಿ ಅದೇನೋ ಜೋಕ್ ಬಂದಿತ್ತು, ಅದನ್ನ ನೋಡ್ತಿದ್ದೆ ಕಣೆ. ಓ, ಅದೆಂತ ಜೋಕು? ನಾನು ನೋಡ್ತೀನಿ, ಡಿಲೀಟ್ ಮಾಡಾಕ್ದೆ.
ಅದೇನ ಸೌಂಡ್ ಮೊದಲ ನೋಡು ಆಫ್ ಮಾಡಕೋ. ಸುಶೀಲ ಈ ಸಲ ಸೈಟ್ ವ್ಯವಹಾರ ಕುದುರ್ತಿದ್ದಂಗೆ ಅಡ ಇಟ್ಟಿರೋ ಸರ ಬಿಡಿಸ್ಕೊಡೋದ್ರ ಜೊತೆಗೆ ಎರಡೆಳೆ ಮಾಂಗಲ್ಯ ಚೈನ್ ಮಾಡಿಸ್ಕೊಡ್ತೀನಿ ಬಿಡು. ಬರಿಕತ್ತಲ್ಲಿ ನೀನು ನೋಡಕ್ ಆಗ್ತಿಲ್ಲ ಕಣೆ, ನೀನ್ ನಮ್ಮನೆ ಲಕ್ಷ್ಮಿ ಇದ್ದಂಗೆ, ನೀನ್ ಯಾವಾಗ್ಲೂ ಲಕಲಕಾಂತ ಒಳಿತಿರ್ಬೇಕು ಕಣೆ. ಮಾತ್ ಮರ್ಸೋದು ನಿಮ್ ರಕ್ತದಲ್ಲೇ ಐತಲ್ವಾ, ಹೋಗ್ಲಿ ಬಿಡ್ರಿ. ಒಡವೆಗಳಿರೋದು ಕಷ್ಟಕ್ಕಾಗಕ್ಕೆ ಅಲ್ವಾ, ಈ ಕಷ್ಟ ಎಲ್ಲ ಇನ್ನೂ ಎಷ್ಟು ದಿನ, ಇದು ಬೇಗ ಕಳೆದೋಯ್ತದೆ. ಹ್ಞೂ ಕಣೆ, ಎಲ್ಲ ಓಕೆ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಲಾಯರ್ ಹತ್ರ ಕೊಟ್ಟು ಬಂದಿದ್ದೀನಿ, ನಾಡಿದ್ದು ಹೋಗಿ ಇಸ್ಕೊಂಬರ್ತೀನಿ. ಯಾವ ಊರೇ ನಿಂದು, ಏನೇ ಹೆಸರು ನಿಂದು? ಮಗ ನೀನ್ ಎಲ್ಲೋ ಬಿಟ್ಟೆ ಕಣ, ನೀನು ಮಾಡಿರೋ ವಿಡಿಯೋ ದೋಯ್ ಮೂಲೆಯಲ್ಲಿದ್ದ ಡಮ್ಮಿ ಪೀಸ್ ನ ಡೆಮೋ ಪೀಸ್ ಮಾಡ್ಬಿಟ್ಟಲ್ಲ ಮಗ. ರಾತ್ರೋ ರಾತ್ರಿ ಫೇಮಸ್ ಆಗೋದು ಅಂದ್ರೆ ಇದೇ ಇರ್ಬೇಕಣ. ಇದೇ ಖುಷಿಗೆ ತೀರ್ಥ ಪ್ರಸಾದ ಏನಿಲ್ವಾ ಕೊಡ್ಸವ ಬುಡ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾದೆ ಮುಂದುವರಿರಿ ಅಂತ ಲಾಯರ್ ಹೇಳವ್ರೆ. ವ್ಯವಹಾರ ಆದ್ರೆ ಒಳ್ಳೆ ಕಮಿಷನ್. ಪರವಾಗಿಲ್ಲ ಮಗ, ಜಾಗ ತೋರಿಸಿದ ಐದೇ ದಿನಕ್ಕೆ ವ್ಯವಹಾರ ಕುದುರಿಸ್ಬಿಟ್ಟಿದ್ಯಾ. ನಾಟಕ ಮಾಡ್ಬೇಡ, ನನ್ ಗಂಡನ್ ವಾಯ್ಸ್ ನನಗ್ ಗೊತ್ತಾಗಲ್ವಾ? ಅದಕ್ಕೇನೀಗ ಯಾಕ್ ಬೇಕಿತ್ತಿದೆಲ್ಲ? ಅವಳು ಭಂಗ, ಅವಳು ಏನೋ ಮಾಡ್ಕತ್ತಿದ್ಲು. ನಾಲ್ಕ ಗೋಡೆ ಮಧ್ಯ ನಡೆದಿದ್ದನ್ನೆಲ್ಲ ಊರ್ ಮುಂದೆ ಎಲ್ಲ ತಂದು ತೋರಿಸ್ಬಿಟ್ಟು ಅವಳು ಮಾನ ಹರಾಜ್ ಹಾಕಿದ್ಯಲ್ಲ, ತಮ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತಾ? ಬೆಂಕಿ ಬಿದ್ದು ಮನೆಯಲ್ಲಿ ಗಳ ಇದೆಯೋ ಕೆಲಸ ಮಾಡಬಾರ್ದು, ತಿನ್ನೋ ಅನ್ನ ಮಣ್ಣಾಗತ್ತೆ. ನನ್ನಿಂದ ಅವಳು ಫೇಮಸ್ ಆಗೋಳೆ ಬಿಡು, ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಿದ್ದವಳನ್ನ ತಗೊಂಡೋಗಿ ಟಾಪ್ ಲೆವೆಲ್ ಏರಿಸಿದ್ದೀನಿ. ಅವಳ ಬಾಳ್ನ ಬೀದಿಗೆ ತಂದ್ಬಿಟ್ಟು ಇಷ್ಟು ಸಸಾರವಾಗಿ ಮಾತಾಡ್ತೀಯಲ್ಲ, ನಿನ್ನ ನಾಚಿಕೆ ಆಗಲ್ವಾ? ನಾನು ಏನ್ ಮಾಡಿದ್ರು ಕೊಂಕ್ ಮಾತಾಡ್ತೀಯಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೊಗಳ್ತಾವ್ರೆ. ಈ ವಿಡಿಯೋ ಮಾಡಿದ್ದು ನಾನೇ ಅಂತ ಗೊತ್ತಾದ್ರೆ ನಮ್ಮೂರವರೆಲ್ಲ ನನ್ನನ್ನ ಕೊಂಡಾಡ್ತಾರೆ. ನಾಳೆ ದಿನ ಅವಳೇನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇದೇ ಊರಿನ ಜನ ನಿನ್ನ ಮಕ್ಕುಗಿತಾರೆ. ಇದರಿಂದ ಅವಳ ಜೀವನ ಹಾಳಾದ್ರೆ ಅದಕ್ಕೆ ನೀನೇ ಕಾರಣ. ತಪ್ಪು ಮಾಡ್ಬಿಟ್ರಿ ಕಣ್ರಿ, ನಿಮ್ ತೆವಲಿಗೆ ಒಂದ್ ಹೆಣ್ಣಿನ ಬದುಕನ್ನ ಮೂರ ಬಟ್ಟೆ ಮಾಡಬಾರ್ದಾಗಿತ್ತು. ಊಟ ಮಾಡಬೇಕ ಏನೇನ್ ಇಂತ ಜಾನಕಿ ಕಣ. ವೆಲ್ಕಮ್ ಬ್ಯಾಕ್ ಟು 98.2. ನಿನ್ನೆ ಸರಿ ತಪ್ಪುಗಳಾಚೆ ಶೋನಲ್ಲಿ ಮಾನವೀಯತೆನ ಅಥವಾ ಮನಿನ ಅನ್ನೋದನ್ನ ಬೇಸ್ ಮಾಡಿ ಟ್ರಾಯ್ಸ್ ಇಂದ ಅನಾಹುತ ಆದ ಒಬ್ಬರಿಗೆ ಅದಕ್ಕೆ ಕಾಂಪನ್ಸೇಷನ್ ಅಂತ ದುಡ್ಡು ಕೊಟ್ರೆ ತಾವು ಮಾಡಿದ ತಪ್ಪು ಸರಿ ಹೋಗ್ಬಿಡುತ್ತಾ ಅಂತ ಆಡಿಯನ್ಸ್ ಪೋಲ್ ಮಾಡಿದ್ವಿ. ರಿಸಲ್ಟ್ಸ್ ಹೀಗಿದೆ, 73% ಜನ ಸರಿ, 27% ಜನ ತಪ್ಪು ಅಂತ ಹೇಳ್ತಿದ್ದಾರೆ. ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು? ವಿಡಿಯೋ ಬಂದಾಗಿಂದ ಹುಡುಗರು ಅವಳಿ ತಡೆಯಕಾಯ್ತಿಲ್ಲ, ಎಲ್ರು ಬಾಯಲ್ಲೂ ಅದೆ, ಎಲ್ರು ಮೊಬೈಲಲ್ಲೂ ಅದೆ, ಎಲ್ಲಿ ನೋಡಿದ್ರು ಯಾಕಣ್ಣ ಯಾಕಣ್ಣ ಯಾಕಣ್ಣ. ಅದ್ಯಾ ಪುಣ್ಯಾತ್ಮ ವಿಡಿಯೋ ಮಾಡೋದನ್ನ ಅವನಿಗೆ ದೊಡ್ಡ ಅವಾರ್ಡ್ ಕೊಡ್ಬೇಕು ಅಣ್ಣ. ಅಣ್ಣ ಆ ವಿಡಿಯೋ ಜೊತೆಗೆ ಆ ಅಮ್ಮಂದು ಹೊಸ ವಿಡಿಯೋ ಬಂದೈತೆ, ಏನ್ ಕುಣಿದವಳೆ ಅಂತ್ಯಾ, ಹುಚ್ಚು ಹೊಡೆತ, ಒಳ್ಳೆ ಮಜಾ ಆಯ್ತೆ. ಮಗ ಯಾಕಣ್ಣ ಇಸ್ ಬ್ಯಾಕ್. ಇಲ್ ನೋಡ್ರು ಯಾಕಣ್ಣ ಬಾಯ್ಸ್ ಅಂತೆ, ಯಾಕಣ್ಣ ಅಭಿಮಾನಿಗಳ ಸಂಘ ಅಂತೆ. ಅಷ್ಟೇ ಅಲ್ಲ, ಯಾಕಣ್ಣ ಸ್ಟಿಕ್ಕರ್, ಯಾಕಣ್ಣ ರೀಮಿಕ್ಸ್ ಆಗೋ ಕೇಳಿಲ್ಲ ಆಗ್ತೀನಿ. ಏನೋ ಮಗ ನಿಂದು ಕೈ ಚೌಕ, ಕೆಸರಲ್ಲಿದ್ದ ಕಮಲಾನ ವರ್ಲ್ಡ್ ಫೇಮಸ್ ಮಾಡ್ಬಿಟ್ಟಲ್ಲೋ.
ಅಸಾಮಾನ್ಯ ಕಣ ನೀನು. ಹಲೋ ಮಿಷಿನ್, ರೀಸೆಂಟ್ ಆಗಿ ಮಿಷಿನ್ ಮನೆಯಲ್ಲಿ ಅದು ಗುದ್ಲಿ ಪೂಜೆ ಆಗಿಲ್ವ ಯಾಕಣ? ಓಕೆ ಸರ್. ಓ ಏನೋ ಬಮ್ಮ, ಇದ ಭಾರಿ ಖುಷಿಲಿದ್ಯಾ? ಏನ್ ಸಮಾಚಾರ? ಸೈಟ್ ಬರ್ದವ್ರು ಟೋಕನ್ ಅಡ್ವಾನ್ಸ್ ಕೊಡಕ್ ಬತ್ತವ್ರೆ. ಇದೇ ಖುಷಿಗೆ ಏನು ಇಲ್ವಾ? ಕಬ್ಲಿಕ್ ಲವ್, ಇವೆಲ್ಲ ಮುಗಿಲಿ ಕೊಡ್ರ, ಐವೇ ಡಬ್ಬದಲ್ಲಿ ಪಾರ್ಟಿ ಕೊಡಿಸ್ತೀನಿ. ಎಲ್ಲಪ್ಪ ನಿಮ್ ಓನರು? ಸರ್ ಇನ್ನೇನ್ ಬಂದ್ಬಿಡ್ತಾರೆ. ಹಲೋ, ಯಾಕಣ್ಣ? ಓ, ಆ ಯಾಕಣ್ಣ ವಿಡಿಯೋ ನೆನ್ಸ್ಕೊಂಡಕ್ರ? ಅದ್ಯಾವ ಹಲ್ಕಾ ನನ್ನ ಮಗ ವಿಡಿಯೋ ಮಾಡೋದ್ನು. ಪಾಪ ಎಮ್ಮ ಕೀಳ ಕ್ಯಾಮೆಲ್ ಬೇವರ್ಸಿ ನನ್ನ ಮಕ್ಳೇ ಇಂಥ ಅಲ್ಕಟ್ ಕೆಲಸ ಮಾಡೋದು. ಬಂದ್ರೇನಪ್ಪ ನಿಮ್ ಓನರು? ಸರ್ ಇನ್ನೇನು ಬಂದ್ಬಿಡ್ತಾರೆ ಸರ್. ಬಂದ್ರು ಸರ್, ಬಂದ್ರು ಸರ್, ಬಂದ್ರು ಬಂದ್ರು. ಅಣ್ಣ ಬನ್ನಿ ಅಣ್ಣ ಬನ್ನಿ ಬನ್ನಿ, ಇಷ್ಟೊತ್ತು ನಿಮಗೆ ಕಾಯ್ತಾ ಇದ್ರು. ನಮಸ್ತೆ ಸರ್. ನಮಸ್ತೆ. ಡಾಕ್ಯುಮೆಂಟ್ಸ್ ಕೊಡಿ ಶ್ರೀಕಾಂತ್. ನೋಡಿ, ಲಾಯರ್ ಹತ್ರ ಪೇಪರ್ನ ಆಲ್ರೆಡಿ ತೋರಿಸಿದ್ದೀನಿ, ಯಾವ ಪ್ರಾಬ್ಲಮು ಇಲ್ಲವಂತೆ, ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು. ಬುಧವಾರ ದಿನ ಚೆನ್ನಾಗಿ ಜಿ ಪಿ ಎಗೆ ನಿಮ್ ತಂದೆ ತಾಯಿ ಕರ್ಕೊಂಡ್ಬರ್ಬೇಕು. ಗೊತ್ತಾಯ್ತಾ? ಕರ್ಕೊಂಡ್ಬರ್ಲೇಬೇಕು. ಸರಿ, ಫಾರ್ಮಾಲಿಟೀಸ್ ಎಲ್ಲ ಗೊತ್ತಾಯ್ತಲ್ಲ. ನೋಡಿ, ಇನ್ನೇನಾದ್ರೂ ಡೌಟ್ ಇತ್ತು ಅಂದ್ರೆ ಈಗಲೇ ಕೇಳಿ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಯಾವ ಸಮಸ್ಯೆನು ಬರಬಾರ್ದು. ಪಾಣಿ ಇಸಿ ಕಂದಾಯ ಎಲ್ಲ ನೀಟಾಗಿದೆ, ಖುಷಿ ಆಯ್ತು. ನೀವು ನೀವೇ ಮಾತಾಡ್ಕೊಂಡು ಬೇರೆದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಲಿ ಸರ್. ಫ್ರೆಂಡ್ ಪರ್ಸೆಂಟೇಜ್ನು ತಂಗಿನೋ ಅಥವಾ ನೀನ್ ಹೆಂಡತಿನೇ ಹಿಂಗ್ ಮಾಡಿದ್ರೆ ಅದನ್ನು ಹಿಂಗೆ ವಿಡಿಯೋ ಮಾಡಾಕ್ತಿದ್ದೀನ ಅಣ್ಣ. ನೀನ್ಯಾಕೋ ಗಂಡಸದ ಮುಂಡೆ ತರ ಕೂತಿದ್ಯ, ನಿಂದೇನ್ ತಪ್ಪಿದೆ ಅಂತ? ನಾನು ಕ್ಷಮಿಸ್ಬಿಡಮ್ಮ. ನೋಡಿದ್ರೆ ಏನೋ ಅನಾಹುತ ಆದಂಗಿದೆ. ಏನಿಲ್ಲ, ಕೊಡಿಲಿ. ಅದು ಒಡವೆ. ಮಾತ್ ಮರ್ಸಕ್ ಹೋಗ್ಬೇಡ, ಕೊಡಿಲಿ. ಅವತ್ತೇ ಹೇಳ್ದೆ ನಿನಗೆ, ನಿನ್ನ ಎಡವಟ್ಟಿಂದ ಈ ಹೆಣ್ಮಗಳ ಜೀವನನೇ ಹಾಳಾಗೋಯ್ತಲ್ಲ. ನಿಮ್ಗಳ ಲೈಕ್ಸು, ಕಮೆಂಟ್ಸು, ಶೇರ್ಗಳಿಗೋಸ್ಕರ ಈ ಹೆಣ್ಣಿನ ಬಾಳ್ನೆ ಹಾಳು ಮಾಡಿಬಿಟ್ರಲ್ಲ. ಥೂ ನಿಮ್ಮ ಜನ್ಮಕ್ಕೆ. ಗಂಡಸರು ನೀವು, ನೀವು ಕುಲಿಗೆಟ್ರು, ಮಾನಿಗೆಟ್ರು, ಜನ ಏನು ಅನ್ನಲ್ಲ ಅಂದ್ರೂ ಏನೂ ಆಗಿಲ್ಲ ಅಂತ ಸೀಟ್ಕೊಂಡು ಹೊಂಟೋಯ್ತೀರ. ಆದ್ರೆ ಹೆಂಗಸ್ರಂಗಲ್ಲ, ಮೈ ತುಂಬಾ ಬಟ್ಟೆ ಹಾಕೊಂಡಿದ್ರು, ಬೀದಿಲಿ ಹೋಯ್ತಿದ್ರೆ ಬುಳ್ಬುಳ್ಳಗ್ ನೋಡ್ತಾರೆ. ಇನ್ನು ಬೆತ್ತಲೆ ಮಾಡಿ ನಡು ಬೀದಿಲಿ ತಂದು ನಿಲ್ಸಿದ್ರೆ ಬಿಡ್ತಾರ? ನಿನ್ನ ಕರ್ಮ ತಗೋ, ನಿಮ್ಗಳನ್ನೆಲ್ಲ ತಿಂದೇ ಬಿಡಲ್ಲ. ಅನುಭವಿಸು. ಯಾಕಣ್ಣ ನಿದ್ದೆ ಬತ್ತಿಲ್ವಾ ಇಷ್ಟು ದಿವಸ?
ನನ್ನ ಸುತ್ತಮುತ್ತ ಇದ್ದಿದ್ದ ಜನ ಬೋ ಒಳ್ಳೆಯವರು ಅನ್ಕೊಬಿಟ್ಟಿದ್ದೆ. ನೀನು ಮಾಡಿದ ಒಂದೇ ಒಂದು ವಿಡಿಯೋಯಿಂದ ಇವರೆಲ್ಲ ಎಂಥ ಕೊಳ್ಳಿ ದೆವ್ವಗಳು ಅಂತ ಅರ್ಥ ಆಯಿತು. ಕಣ್ಣು ತೆರೆಸ್ಬಿಟ್ಟೆ ಅಣ್ಣ, ನೀನು ಕಣ್ಣು ತೆರೆಸ್ಬಿಟ್ಟೆ ಅಣ್ಣ. ನಾನು ಸಿಕ್ಕಿದ ಜಾಗ ಗಲೀಜಿರಬಹುದು, ನಾನು ಮಾಡ್ತಿದ್ದ ಕೆಲಸನೂ ಗಲೀಜೇ ಇರಬಹುದು, ನನ್ನ ಮನಸ್ಸಲ್ಲಿ ಗಲೀಜಿರಲಿಲ್ಲ ಅಣ್ಣ. ಆದರೆ ನಿಮ್ಮಗಳ ಮನಸ್ಸು, ಇಂಥ ಗಲೀಜು ಮನಸ್ಸುಗಳ ಜೊತೆ ಬದುಕೋಕ್ಕೆ ನನ್ನ ಕೇಳಿ ಆಯ್ತಿಲ್ಲ ಅಣ್ಣ. ನಾನು ಒಯ್ತೀನಿ, ನನಗೆ ಮಾಡ್ದಂಗೆ ಇನ್ಯಾರಿಗೂ ಮಾಡಬೇಡ. ಒಳ್ಳೇದಾಗಲಿ ನಿನಗೆ. ಎಷ್ಟು ಚಿಂತಿಸಿದರೂ ಪ್ರಕೃತಿ ವರ್ತಿಸುವ ನಿರಂಕುಶ ರೀತಿ ಅರ್ಥವೇ ಆಗುವುದಿಲ್ಲ. ಅಪ್ಪಟ ಪುರುಷ ಸಿಂಹದಂತೆ ಸದಾ ವರ್ತಿಸುವ ಜನ ಅವಮಾನಿತರಾಗಿ ನರಿಗಳಾಗಿ ಓಡುವುದೇ ಹೆಚ್ಚು. ಇವನ್ಗೇನಾಯ್ತೋ, ಹಿಂಗ್ ಕೂತವನೆ ಏನಾಯ್ತೋ? ಲೇ, ನೀನ್ಯಾಕೋ ಗಂಡ್ಸತ್ ಮುಂಡೆ ತರ ಕೂತಿದ್ಯಾ? ನಿಂದೇನ್ ತಪ್ಪಿದೆ ಅಂತ ನೀನೇನು ಅವಳನ್ನ ಕುಡ್ಕೊ ಅಂತ ಹೇಳಿದ್ದ? ಅವಳ ಅಮ್ಮ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಯಾಕೆ ಅಡಿಸ್ಕೋಬೇಕಾಗಿತ್ತು? ಅವಳ ಮುಂಡೆ. ಮಿಷಿನ್ ಮನೆಯಲ್ಲಿ ಎಷ್ಟೊಂದು ಜನಕ್ಕೆ ಮಿಷಿನ್ ಬಿಟ್ಟಿಯಲ್ಲ, ಅವಾಗ ಅವನಾದ್ರೂ ಕದ್ದು ವಿಡಿಯೋ ಮಾಡಿ ವೈರಲ್ ಮಾಡಿದ್ರೆ ಅವಾಗ ಹಿಂಗೆ ಹೇಳ್ತಿದ್ದ. ಆ ಅಮ್ಮ ಏನಾದ್ರೂ ಸತ್ತರೆ ಅದಕ್ಕೆ ನಾವೆಲ್ಲ ಕಾರಣ ಆಗ್ತೀವಿ. ಪಾಪ ಸುತ್ತಕೊಳ್ತೆ ಕಣ್ರು. ಬರ್ರೋ ಬರ್ರಿ, ಯಾವಾಗ್ಲೂ ಕೇಳ್ತಿದ್ರಲ್ಲ ಪಾರ್ಟಿ ಕೊಡ್ತೀನಿ ಬರ್ರಿ. ನೀವೆಲ್ಲ ಯಾಕಣ್ಣ ಅಂತ ಒಂದು ವಿಡಿಯೋನ ಟಿಕ್ಟಾಕ್ ಮಾಡಿ ಟ್ರೋಲ್ ಮಾಡಿ ಮಜಾ ತಗೋತಿದ್ರಲ್ಲ, ಆ ವಿಡಿಯೋದಲ್ಲಿರೋ ಹೆಣ್ಮಗಳು ವಾಸ್ತವ ಪರಿಸ್ಥಿತಿ ಇದು. ಈಕೆಗೆ 8 ವರ್ಷದ ಒಬ್ಬಳು ಹೆಣ್ಮಗಳಿದ್ದಾಳೆ. ಏನಮ್ಮ ನಿನ್ನ ಹೆಸರು? ಸೌಖ್ಯ. ಸೌಖ್ಯ ಅಂತೇಳಿ. ಒಂದು ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ಈ ಮಗು ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳ್ತಾ ಇದೆ ಸ್ನೇಹಿತರೆ. ಈ ಮನೆ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಕಿತ್ತು ತಿನ್ನುವಂತ ಬಡತನ. ಈ ಘಟನೆ ಆದಮೇಲೆ ಈ ಹೆಣ್ಣು ಮಗಳು ಮಾನಸಿಕವಾಗಿ ನೊಂದು ಬೆಂದೋಗಿದ್ದಾಳೆ. ಅವನ್ಯಾವನ ವಿಡಿಯೋ ಮಾಡಿದ್ನಲ್ಲ, ಅವನೇ ಇದಕ್ಕೆಲ್ಲ ಕಾರಣ. ನಮ್ಮಲ್ಲಿರೋ ಕೆಲವ್ರ ಮನಸ್ಸು ಎಷ್ಟು ತೊಳೆದ್ರೂ ಕ್ಲೀನ್ ಆಗದೆ ಇರೋ ಒಂಥರ ಪಬ್ಲಿಕ್ ಟಾಯ್ಲೆಟ್ ಥರ ಆಗೋಗಿದೆ. ಇಂಥ ವಿಕೃತಿಗೆ ನಮ್ಮ ಇಡೀ ಸಮಾಜ ತಲೆ ತಗ್ಗಿಸ್ಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸನ ಯಾರು ಯಾವತ್ತೂ ಸಹ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಣ್ಣ? ಮುಖ ಇಲ್ದೆ ಮುಖ ಮುಚ್ಕೊಂಡು ಬಂದು ದುಡ್ಡು ಕೊಟ್ಟು ತಿಪ್ಪೆ ಸರ್ಸಕ್ ಬಂದಿದ್ಯಾನಣ್ಣ? ಬೇಕಾದ್ರೆ ಬೇಡ್ಕೊಂಡು ತಿಂದ್ಬಿಡ್ತೀನಿ, ಹೊಟ್ಟೆಗಿಲ್ದೆ ಜೀವ ಕಳ್ಕೊಂಡ್ಬಿಡ್ತೀನಿ. ನಿನ್ನಂತ ಕಿರಾತಕ್ಕೊಂದು ದುಡ್ಡನ್ನ ನೆಡ್ದೈಲು ಮುಟ್ಟಲ್ಲ. ತಗ,
ಜೀವನ್ ಪರ್ಯಂತ ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡದೆ ಅನ್ನೋ ಕೊರ್ಗಲೆ ನೀನ್ ಇರ್ಬೇಕು, ಅದೇ ನಾನು ನಿನಗೆ ಕೊಡೋ ಶಿಕ್ಷೆ. ಒಂಟಾಗು ನನ್ನ ಕಣ್ಮುಂದೆ ಇರ್ಬೇಡ. ಪ್ರಿಯಕರ, ಮದ್ಯ ಹೊನ್ನು ಜೂಜಿನ ಜೊತೆಗೆ ಹೆಣ್ಣನ್ನು ಇಟ್ಟು ನೋಡಬೇಡ. ಗಂಡಾದ ನೀನು ನನ್ನ ಪಾಲಿಗೆ ಆ ಮೂರೂ ಆಗಿರುವೆ. ಬೇಕು ಅಂತ ಏನೋ ಒಂದ್ಸರಿ ಆಗಿರೋ ತಪ್ಪನ ಅಲ್ವಾ? ಪ್ರಪಂಚಕ್ಕೆ ಉತ್ತರ ಆಗಕ್ಕೆ ಹೆಣ್ಮಕ್ಳು ಸಮಾಜ ಕಣ್ಣೀರಗಳು. ನಾಟ್ನ ಗುಡ್ ನಾಟ್ನಕ್ಕೆ ನನ್ನ ಬಾಳೆ ಹಾಳು ಮಾಡ್ಬಿಟ್ರಲ್ಲ. ನಾನು ಇವತ್ತು ಎಲ್ಲವಾಗ್ಲಣ್ಣ, ಇವತ್ತಿನ ದಿನ ಎಲ್ಲವಾಗ್ಲಣ್ಣ.